ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಎಸ್ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿಬಿಟ್ಟು ಕೆ ಎಸ್ ಪ್ರಿಲಿಮ್ಸ್ನ ರಿಸಲ್ಟ್ ಬಂದಿರುವಂಥದ್ದು. ಸೊ ಪೂರ್ವಭಾವಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿರುವಂಥದ್ದು ಕೂಡ ನಾವು ನೋಡ್ಬೋದು. ಸೊ ಫಲಿತಾಂಶ ಏನು ಪ್ರಕಟವಾಗಿದೆ ಮತ್ತು ಲಿಸ್ಟನ್ನು ಕೂಡ ಶಾರ್ಟ್ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ. ಸೊ ಶಾರ್ಟ್ ಲಿಸ್ಟ್ ಎಷ್ಟರ ಒಂದು ಅನುಪಾತದಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಜೊತೆಗೆ ಕ್ಯಾಟಗರಿ ವೈಸ್ ಕಟ್ ಆಫನ್ನು ನೋಡೋಣ. ಜೊತೆಗೆ ವೈಯಕ್ತಿಕ ಪರೀಕ್ಷೆಗೆ ಅಂಕಗಳೆಷ್ಟು ಅಂತ ನೋಡೋಣ. ಜೊತೆಗೆ ಮೇನ್ಸ್ ಪ್ರಶ್ನೆ ಪತ್ರಿಕೆಗಳು ಎಷ್ಟಿದ್ದಾವೆ. ಸೊ ಮೊದಲು ಎಷ್ಟಿತ್ತು ಈ ಹಿಂದೆ, ಈಗ ಸ್ವಲ್ಪ ಚೇಂಜಸ್ ಆಗಿದೆ ಪ್ರೊಸೀಜರು. ಸೊ ಆ ಚೇಂಜಸ್ ಆಗಿರೋ ಮಾಡಿಫೈ ಮಾಡಿರುವಂಥ ಅಪ್ಡೇಟ್ಸ್ಗಳು ಏನೇನಿದ್ದಾವೆ ಕೆ ಎಸ್ ಎಕ್ಸಾಮಲ್ಲಿ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಪ್ರೊಸೀಜರ್ ಕೂಡ, ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ಮಾಹಿತಿಗಳು ನಿಮಗೆ ಬೇಕು ಅಂದರೆ ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುತ್ತಾ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೀವು ಮುಂದಿನ ಒಂದು ಕೆ ಎಸ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿರೋರು ಕೂಡ ಈ ವಿಡಿಯೋನ ನೋಡಿ, ಯಾಕಂದರೆ ನಿಮಗೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಕೂಡ ಗೊತ್ತಾಗುತ್ತೆ ಎಷ್ಟು ತಗೋಬೋದು ಅಂತೇಳಿ. ಸೊ ಏನು ಪ್ರೊಸೀಜರ್ ಇರುತ್ತೆ, ಎಷ್ಟೆಷ್ಟು ಪರೀಕ್ಷೆಗಳು ಇರ್ತವೆ ಅನ್ನೋದನ್ನು ಕೂಡ, ಎಷ್ಟೆಷ್ಟು ಪೇಪರ್ಗಳು ಇರ್ತವೆ ಅನ್ನೋದು ಕೂಡ ನಿಮಗೆ ಇದರಿಂದ ಗೊತ್ತಾಗುತ್ತೆ. ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳೋದ್ರಿಂದ. ಸೊ ಇದು ಕಂಪ್ಲೀಟ್ ಲಿಸ್ಟು, ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಅಂತ ಅವ್ರು ರೋಲ್ ನಂಬರ್ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಸೊ ಏನು ಲಿಸ್ಟ್ ಆಗಿದೆ ಇದು ಕಂಪ್ಲೀಟಾಗಿ ವೆಬ್ಸೈಟಲ್ಲಿ ಕೂಡ, ಕೆ ಪಿ ಸಿ ವೆಬ್ಸೈಟಲ್ಲಿ ಕೂಡ ನೋಡ್ಬೋದು. ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇದು ಕಂಪ್ಲೀಟ್ ಆಗಿರ್ತದೆ. ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಕೂಡ ಬಿಟ್ಟಿದ್ದಾರೆ, ಒಟ್ಟು 11 ಪೇಜ್ಗಳಿದ್ದಾವೆ. ಸೊ ಇದರಲ್ಲಿ ಏನು ಸೆಲೆಕ್ಷನ್ ಆಗಿದ್ದಾರೆ ಅಂತ ನಾವು ನೋಡಿದ್ರೆ 1:20 ಮೆಂಬರ್ಸ್ನ ಮೇನ್ಸ್ ಎಕ್ಸಾಮ್ಗೆ ಕರೆದಿರುವಂಥದ್ದು. ಈಗ 1:20 ಅಂದರೆ ಒಂದು ಪೋಸ್ಟ್ಗೆ 20 ಜನರಂತೆ ಈಗ ಮೇನ್ಸ್ ಎಕ್ಸಾಮ್ಗೆ ಕರೆದಿರುವಂಥದ್ದು. ಜೊತೆಗೆ ನಿಮಗೆ ಇಂಟರ್ವ್ಯೂಗೂ ಕೂಡ 1:3 ಕರೀತಾರೆ. ಸೊ ಇಂಟರ್ವ್ಯೂ ಆದ ನಂತರ ನಿಮಗೆ ಫೈನಲಿಸ್ಟ್ ಬೀಳುವಂಥದ್ದು. ಸೊ ಮೇನ್ಸ್ ಎಕ್ಸಾಮ್ ಏನು ಸ್ಕೋರ್ ಮಾಡಿದ್ರೆ ಅದರ ಬೇಸ್ ಮೇಲೆ 1:3 ನಿಮಗೆ ಇಂಟರ್ವ್ಯೂಗೆ ಕರೆಯುವಂಥದ್ದು. ಇಂಟರ್ವ್ಯೂ ಮೀನ್ಸ್ ನಿಮಗೆ ವೈಯಕ್ತಿಕ ಇದು ಅನ್ನೋದು. ಸೊ ಅದಕ್ಕೆ 50 ಮಾರ್ಕ್ಸ್ ಇರುತ್ತೆ. ಈ ಹಿಂದೆ ಅದಕ್ಕೆ 200 ಮಾರ್ಕ್ಸ್ ಇತ್ತು, ಈಗ ಅದಕ್ಕೆ 50 ಮಾರ್ಕ್ಸ್ಗೆ ರಿಡ್ಯೂಸ್ ಮಾಡಲಾಗುತ್ತೆ. ಸೊ ಹಾಗಾಗಿ ಈಗ ಅದನ್ನು 50 ಮಾರ್ಕ್ಸಲ್ಲಿ ಇರುತ್ತೆ. ಇದು ನ್ಯೂ ಅಪ್ಡೇಟು. ಜೊತೆಗೆ ನಿಮಗೆ ಪರೀಕ್ಷೆ ಮೇನ್ಸ್ ಪರೀಕ್ಷೆ ಏನಿತ್ತು ಅದರಲ್ಲೂ ಕೂಡ ಚೇಂಜಸ್ ಆಗಿದೆ ಅಂತ ನೋಡೋಣ. ಸೊ ನಾವು ಕ್ಯಾಟಗರಿ ವೈಸು ಕಟ್ ಆಫ್ ಮಾರ್ಕ್ಸನ್ನು ನೋಡೋದಾದರೆ ನೋಡಿ, ಕಟ್ ಆಫ್ ಮಾರ್ಕ್ಸ್ ಹೀಗಿದ್ದಾವೆ ನೋಡಿ. ಜನ್ರಲ್ಗೆ ನಿಮಗೆ ಈ ರೀತಿ ಅಂದರೆ ಬ್ಲೈಂಡೆಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ 128 ಇದ್ದಾವೆ. ಸೊ ಅದೇ ರೀತಿ ಜನ್ರಲಲ್ಲಿ ಜನ್ರಲ್ ನಾವು ನೋಡೋದಾದರೆ ಯಾವುದೇ ಕೋಟಗಳಿಲ್ಲದೇ ನೋಡೋದಾದರೆ 199 ಕಟ್ ಆಫ್ ಆಗಿರುವಂಥದ್ದು. ಮಿಕ್ಕಿದ್ದು ಕೂಡ ಜನ್ರಲಲ್ಲಿ ನಾವು ನೋಡ್ಬೋದು. ಡಬ್ಲ್ಯೂ ಅಂದರೆ ವುಮೆನ್ ಅಂತೀವಿ, ಆರ್ ಎಲ್ ಅಂದರೆ ರೂರಲ್ ಅಂತೀವಿ, ಕೆ ಎಮ್ ಎಸ್ ಅಂದರೆ ಕನ್ನಡ ಮೀಡಿಯಂ ಅಂತೀವಿ, ಪಿ ಎಚ್ ಅಂದರೆ ಹ್ಯಾಂಡಿಕ್ಯಾಪ್ ಇರುವಂತಹ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಹೇಳ್ತೀವಿ. ಎಕ್ಸ್ ಎಮ್ ಅಂದರೆ ಮಿಲಿಟರಿ ಸರ್ವಿಸ್ ಪರ್ಸನ್ಸ್ ಆಗಿರ್ತಾರಲ್ಲ, ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳ್ತೀವಿ, ಅವರು ಎಕ್ಸ್ ಎಮ್ ಪಿ ಅಂತಲೂ ಕೂಡ ಕರಿತೀವಿ. ಇಷ್ಟು ಈ ಒಂದು ಇದರ ವಿವರಣೆ ಆಗಿರ್ತದೆ. ನೀವು ಮಿಕ್ಕಿದ್ದನ್ನು ಕೂಡ ನೋಡ್ಕೋಬೋದು. ನಾನು ಜನ್ರಲ್ ಇರುವಂಥದ್ದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಿಮಗೆ. ಹಾಗೆಯೇ ಕ್ಯಾಟಗರಿ 1ಗೆ ನಾವು ನೋಡೋದು ಜನ್ರಲ್ಗೆ, ಕ್ಯಾಟಗರಿ 1 ಯಾವುದೇ ರೀತಿಯ ಇದಿಲ್ಲದೇ ಅಂದರೆ ಕೋಟಗಳಿಲ್ಲದೇ ನಾವು ನೋಡಿದ್ರೆ 182 ಒಟ್ಟು ಕಟ್ ಆಫ್ ನಿಂತಿರುವಂಥದ್ದು ಕ್ಯಾಟಗರಿ 1ಗೆ. ಕ್ಯಾಟಗರಿ 2ಎಗೆ 182, ಹಾಗೆಯೇ 3ಬಿಗೆ 109, ಹಾಗೆಯೇ ಎಸ್ಸಿಗೆ 174, ಡಬ್ಲ್ಯೂ ಅಂದರೆ ವುಮೆನ್ಸ್ ಕೋಟಾ ಇರುತ್ತೆ, ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಅದಾದ ನಂತರ ನಾವು ನೋಡಿದ್ರೆ ಎಚ್ ಕೆ ರೀಜನ್ಗೆ ಬಂದು ನಾವು ನೋಡಿದ್ರೆ ನೋಡಿ, ಎಚ್ ಕೆ ರೀಜನಲ್ಲಿ ಕೂಡ ನೋಡ್ಬೋದು. ಎಚ್ ಕೆ ರೀಜನ್ ಜನರಲ್ಲಿ 198 ನಿಂತಿದೆ, ಅದೇ ರೀತಿ ಎಸ್ಸಿಲಿ 172 ನಿಂತಿದೆ, 2ಬಿ ನಾವು ನೋಡಿದಾಗ 157 ನಿಂತಿದೆ, ಎಸ್ ಟಿ ನೋಡಿದಾಗ 162 ನಿಂತಿದೆ. ಇದು ಎಚ್ ಕೆ ರೀಜನ್ಗೆ ಸಂಬಂಧಪಟ್ಟಂಥ ಇದು ಕಟ್ ಆಫ್ ಆಗಿರುತ್ತೆ. ಮಿಕ್ಕಿದ್ದು ಕೂಡ ನೋಡ್ಕೋಬೋದು. ನಾನು ಒಂದೊಂದನ್ನು ಕೂಡ ಹೇಳಿದೆ ಯಾವುದಕ್ಕೆ ಏನೇನು ಸಂಬಂಧಪಟ್ಟತೆ ಅಂತೇಳಿ, ಇದರ ಒಂದು ಇನಿಷಿಯಲ್ನ ವಿಸ್ತೃತ ರೂಪವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದೇ ರೀತಿ ಮೇನ್ಸ್ ಎಕ್ಸಾಮ್ಗೆ ಪೇಪರ್ಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದ್ರೆ ನೋಡಿ, ತಿದ್ದುಪಡಿ ಅಧಿಸೂಚನೆ 3ನೇದರಲ್ಲಿ 5/8/2020 ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಪ್ರಕಟವಾಗಿರುವಂಥದ್ದು. ಈಗಲೂ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ನಾವು ನೋಡೋದ್ರೆ ಒಟ್ಟು 9 ಪೇಪರ್ಗಳಿದ್ದು ಈ ಹಿಂದೆ ಮೇನ್ಸ್ ಎಕ್ಸಾಮಲ್ಲಿ, ಈಗ ಅದನ್ನು 7ಕ್ಕೆ ರೆಡ್ಯೂಸ್ ಮಾಡಲಾಗಿದ್ದಾರೆ. ಸೊ 2 ಆಪ್ಷನಲ್ ಪೇಪರ್ಸ್ಗಳನ್ನು ಕೂಡ ಇವರು ತೆಗೆದಿರುವಂಥದ್ದು ಕಂಡುಬರುತ್ತೆ. ಇಲ್ಲಿ ನಾವು ನೋಡ್ಬೋದು ನೋಡಿ, ಒಟ್ಟು 5 ಜನರಲ್ ಪೇಪರ್ಸ್ಗಳು ಕೂಡ ನೋಡ್ಬೋದು ನೀವು. ಒಟ್ಟು 5 ಜನರಲ್ ಪೇಪರ್ಸ್ಗಳು 250 ಮಾರ್ಕ್ಸ್ನಂತೆ, ಒಂದು ಕನ್ನಡ ಮತ್ತು ಇಂಗ್ಲೀಷ್ 2 ಪೇಪರ್ಗಳಿರ್ತವೆ. ಒಟ್ಟು 7 ಪೇಪರ್ಸ್ಗಳನ್ನು ನೀವು ಈಗ ಬರೀಬೇಕಾಗಿರುವಂಥದ್ದು. ಈ ಹಿಂದೆ 9 ಇತ್ತು, ಇದನ್ನು 7ಕ್ಕೆ ರಿಡ್ಯೂಸ್ ಮಾಡಿರುವಂಥದ್ದು. ಮತ್ತು 1750 ಎಕ್ಸಾಮ್ ಈ ಹಿಂದೆ ಇತ್ತು, ಈಗ ಅದನ್ನು 1250 ಮಾರ್ಕ್ಸ್ಗೆ ಈಗ ಇದನ್ನು ರೆಡ್ಯೂಸ್ ಮಾಡಿರುವಂಥದ್ದು. ಇದನ್ನು ಒಂದು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಯಾಕಂದರೆ ನಿಮಗೆ ಆಪ್ಷನಲ್ ಪೇಪರ್ಸ್ಗಳು ಈಗಿರೋದಿಲ್ಲ, ತೆಗೆದಾಕ್ಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ನೋಡೋದ್ರಿಗೆ ವೈಯಕ್ತಿತ್ವ ಪರೀಕ್ಷೆ ಅಂತ ಹೇಳ್ತೀವಿ. ಸೊ ವೈಯಕ್ತಿತ್ವ ಪರೀಕ್ಷೆಗೆ 200 ಅಂಕಗಳಿತ್ತು ಈ ಹಿಂದೆ. ಸೊ ಇಂಟರ್ವ್ಯೂ ಅಂತ ಕೂಡ ಹೇಳ್ಬೋದು ಸಾಮಾನ್ಯವಾಗಿ. ಸೊ ಇಂಟರ್ವ್ಯೂಗಿಂತ ಸ್ವಲ್ಪ ಕ್ವೆಶನ್ಸ್ಗಳು ಅಷ್ಟು ಡಿಫಿಕಲ್ಟ್ ಕೇಳೋದಿಲ್ಲ, ಹಾಗಾಗಿ ಇದನ್ನು ವೈಯಕ್ತಿಕ ಪರೀಕ್ಷೆ ಅಂತೇಳಿ ಹೆಸರಿಡಲಾಗುತ್ತೆ. ಸೊ ವೈಯಕ್ತಿತ್ವ ಪರೀಕ್ಷೆಯಲ್ಲಿ 50 ಅಂಕಗಳನ್ನು ಈಗ ರೆಡ್ಯೂಸ್ ಮಾಡಿರುವಂಥದ್ದು 200, ಇದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇದಾದ ನಂತರ ನಿಮಗೆ
ಫೈನಲ್ ಲಿಸ್ಟೆಡ್ ಅಂಥದ್ದು. ಈಗ 1:20 ಏನು ಸೆಲೆಕ್ಷನ್ ಮಾಡಿದರೆ ಅದಾದ ನಂತರ ನಿಮಗೆ ವೈಯಕ್ತಿಕ ಪರೀಕ್ಷೆಗೆ 1:3 ಸೆಲೆಕ್ಷನ್ ಮಾಡ್ತಾರೆ. 1:3 ಆದ ನಂತರ ನಿಮಗೆ ಫೈನಲ್ ಲಿಸ್ಟ್ ಬಿಡುವಂಥದ್ದು ಕಂಪ್ಲೀಟ್ ಆಧಾರದ ಮೇಲೆ. ಇದನ್ನು ಕೂಡ ಕಂಪ್ಲೀಟಾಗಿ ನೀವು ತಿಳ್ಕೊಬೇಕಾಗಿರುವಂಥ ಮಾಹಿತಿ. ಇಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ KAS ರಿಲೇಟೆಡ್ ಆಗಿರ್ಬೋದು ಅಥವಾ ಯಾವುದೇ ಎಕ್ಸಾಮ್ಸ್ಗಳಿಗೆ ರಿಲೇಟೆಡ್ ಆಗಿರ್ಬೋದು, ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಆದಂಥ @KSCGUIDE ಅಂತ ಹೇಳಿ ನೀವು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದರೂ ಕೂಡ ನಿಮಗೆ ಅಲ್ಲಿ ಒಂದು ಇದು ಸಿಗುತ್ತೆ. ಸೊ ಅಲ್ಲಿಂದ ನೀವು ನನಗೆ ಕ್ವೆಶನ್ಸ್ ಕೇಳ್ಬೋದು, ಅಲ್ಲೂ ಕೂಡ ಬೇಗ ನಿಮಗೆ ಆನ್ಸರ್ ಸಿಗುತ್ತೆ. ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.